ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಇದನ್ನು ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಹದಿನೆಂಟನೇ ಎಸ್ವಿಯಲ್ಲಿದ್ದೀವಿ ಇದನ್ನು ಏಕಾದಶಿ ತಿಥಿ ಮಂಗಳವಾರ ನಿತ್ಯ ನಕ್ಷತ್ರ ಇದಿನ ಮೂಲ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ಶ್ರಾವಣ ಮಾಸ ಅದರಲ್ಲಿ ಸಹ ಏಕಾದಶಿ ತಿಥಿ ವಿಷ್ಣುವಿಗೆ ಬಹಳ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ಅದರಲ್ಲಿ ಹನುಮಂತನಿಗಂತೂ ನಕ್ಷತ್ರ ಮಂಗಳವಾರ ಇರೋದರಿಂದ ಹನುಮಂತನ ಪೂಜೆ ಪುನಸ್ಕಾರಗಳಲ್ಲಿ ಭಾಳ ವಿಶೇಷವಾದಂತಹ ದಿನವನ್ನು ಕಳಿಬಹುದು ಈ ದಿನ ಇನ್ನು ರಾಹುಕಾಲ ಮತ್ತು ಯಮಗಂಟ್ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಈ ದಿನದ ರಾಹುಕಾಲ ಬಂದು ಮಧ್ಯಾಹ್ನ ಅಂದರೆ ಮೂರು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭ ಆಗಿ ಸಂಜೆ ಐದು ಗಂಟೆ ಏಳು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ಅದೇ ರೀತಿ ಯಮಗಂಟೆ ಕಾಲ ಬೆಳಗಿನ ಜಾವ ಅಂದರೆ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭ ಆಗಿ ಹತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ರಾಹುಕಾಲ ಮತ್ತು ಯಮಗಂಟ್ ಕಾಲ ಹೊರತುಪಡಿಸಿ ಏನೇ ಒಂದು ಕೆಲಸ ಕಾರ್ಯಗಳನ್ನು ಇದನ್ನು ಮಾಡಬಹುದಾಗಿದೆ ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರಿ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇದನ್ನು ಮೇಷರಾಶಿಯವ್ರಿಗಂತೂ ಧನಾಗಮನದಿಂದ ಮನೆಯಲ್ಲಿ ಒಂದು ಸಂತಸದ ಒಂದು ವಾತಾವರಣ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಲಾಭ ಬರುವಂಥದ್ದು ಅಥವಾ ಇಲ್ಲೋ ಒಂದು ಕಡೆ ಸಂಬಳ ಆಯಿತು ಅಥವಾ ದುಡ್ಡು ಯಾವುದೋ ಬರಬೇಕಾಗಿರುವಂಥದ್ದು ಬಂದು ಕೈ ಸೇರುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಈ ದಿನ ಇನ್ನು ಅದರ ಜೊತೆಗೆ ಒಂದು ಸಾಲಕ್ಕೆ ವಿಚಾರದಲ್ಲಿ ಸಿಕ್ಕಾಕ್ಕೊಂಡಿರುವಂಥವರು ಸಹ ಇರುತ್ತೆ ಸಾಲವನ್ನು ತೀರಿಸುವಂಥ ಪ್ರಯತ್ನದಲ್ಲಿ ಈ ದಿನ ಇರ್ತೀರ ಇನ್ನು ಬಂಧು ಮಿತ್ರರ ಸಹಕಾರವೂ ಸಹ ಈ ದಿನ ದೊರಕುವಂಥದ್ದಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಹ ಈ ದಿನ ಕುಜನ ಪ್ರಾರ್ಥನೆ ಮಂಗಳ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ಆರಾಧನೆ ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳೋದು ಬಹಳ ಸೂಕ್ತವಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಇನ್ನು ಋಷಭರಾಶಿ ಅವರಿಗಂತೂ ಇದಿನ ಅಧಿಕ ಒಂದು ತಿರುಗಾಟ ಇಲ್ಲೋ ಬೇಡವಾದಂಥ ವಿಚಾರ ಕೆಲಸದ ವಿಚಾರದಲ್ಲೋ ಅಥವಾ ಮನೆ ವಿಚಾರದಲ್ಲಿ ಇಲ್ಲ ದೂರ ಪ್ರಯಾಣ ಓಡಾಡುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುತ್ತೆ ಇನ್ನು ಕಾರ್ಯದಲ್ಲಿ ವಿಳಂಬ ಎನಿಸುವಂಥ ಸಾಧ್ಯತೆ ಇರುತ್ತೆ ಯಾವುದೋ ಒಂದು ಕೆಲಸದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡು ಬರೋದಾಗಲಿ ಅಥವಾ ನೀವು ಮಾಡಿಕೊಳ್ಳುವಂಥ ಕೆಲಸಗಳಲ್ಲಿ ಇಲ್ಲೋ ಒಂದು ಕಡೆ ನಿಧಾನಗತವಾಗಿ ಆಗುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಂತೂ ಆಕಸ್ಮಿಕವಾಗಿ ನಾನಾ ರೀತಿಯ ಒಂದು ರೀತಿ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ದುಡ್ಡು ಬರುವಂಥ ಸಾಧ್ಯತೆ ಇರುತ್ತೆ ಈ ದಿನ ಇನ್ನು ಧನ ವ್ಯಯ ಜಾಸ್ತಿ ಇರುತ್ತೆ ಯಾಕಂದರೆ ಎಷ್ಟು ದುಡ್ಡು ಬಂದ್ರೂ ಅಷ್ಟೇ ಖರ್ಚುಗಳು ಸಹ ಭಾಳಷ್ಟು ಕಂಡು ಬರುತ್ತೆ ಈ ದಿನ ಋಷಭ ರಾಶಿವರಿಗೆ ಸಾಧ್ಯವಾದಷ್ಟು ಖರ್ಚುಗಳ ಬಗ್ಗೆ ಸ್ವಲ್ಪ ಇಡ್ತಾ ಇರಲಿ ಹಾಗಾಗಿ ಸಾಧ್ಯವಾದಷ್ಟು ದೇವರ ಅಂತ ಹೇಳಿದ್ರೆ ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳೋದು ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಆಗುತ್ತೆ ಇನ್ನು ಮಿಥುನ ರಾಶಿಯವರಿಗಂತೂ ಅನಿರೀಕ್ಷಿತವಾದಂತಹ ಒಂದು ಸಾಲದ ನೆರವು ಇರುತ್ತೆ ಅಂದ್ಕೊಂಡಿರೋದಿಲ್ಲ ಯಾವುದೋ ಒಂದು ದುಡ್ಡು ಕೇಳ್ತಾ ಇರ್ತಾರೆ ದಿಢೀರಂಥ ಬಂದು ಕೈ ಸೇರುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡು ಬರುತ್ತೆ ಇನ್ನು ಅದ್ರ ಜೊತೆಗೆ ಇಂದು ನೀವು ಹೆಚ್ಚು ಒಂದು ಸ್ವಲ್ಪ ಮಟ್ಟಿಗೆ ಪರಿಶ್ರಮ ಪಡೆಯಲೇಬೇಕಾಗುತ್ತೆ ಹೆಚ್ಚು ಒತ್ತಡ ಇದ್ದೇ ಇರುತ್ತೆ ಕೆಲಸದಲ್ಲಿ ಇನ್ನು ಅದರ ಜೊತೆಗೆ ಕೆಲಸ ಮಾಡಬೇಕಾಗಿರುವಂಥ ಕೆಲಸ ಪ್ರತಿದಿನದ ಏನು ಕೆಲಸ ಇರುತ್ತೆ ಅದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಒಂದು ಸ್ವಲ್ಪ ಕೆಲಸದ ಒತ್ತಡ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಹನುಮಾನ್ ಚಾಲಿಸಿ ಇಳ್ಕೊಳ್ಳಿ ಈ ದಿನ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಇದನ್ನು ಸಾಧ್ಯ ಇದೆ ಇನ್ನು ಕರ್ಕಾಟಕ ರಾಶಿ ಹಣಕಾಸಿನ ವಿಚಾರದಲ್ಲಿ ಅಂತೂ ಒಂದು ರೀತಿಯಲ್ಲಿ ನೋಡಲಿಕ್ಕೆ ಹೋದರೆ ಹೆಚ್ಚಿನ ಗಮನ ಹರಿಸಲೇಬೇಕಾಗುತ್ತೆ ನಿನ್ನೆಗಿಂತ ಇಂದು ಭಾಳ ಚೆನ್ನಾಗಿ ಇನ್ಕಮ್ ಬರುವಂಥದ್ದು ಇರುತ್ತೆ ಅಂದರೆ ಅದೇ ರೀತಿ ಖರ್ಚುಗಳು ಸಹ ಹೆಚ್ಚಾಗಿ ಇರುತ್ತೆ ಒಟ್ಟಾರೆ ಧನಗಮನ ಇದ್ದೇ ಇರುತ್ತೆ ಧನ ಪ್ರಾಪ್ತಿ ಆಗುವಂಥದ್ದು ಸಹ ಇದನ್ನು ಕಂಡು ಇರುತ್ತೆ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಅಷ್ಟೋತ್ತರವನ್ನು ಮನೆಯಲ್ಲೇ ಹೇಳಿಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಇದನ್ನು ಸಾಧ್ಯ ಇದೆ ಇನ್ನು ಸಿಂಹರಾಶ್ ಅವರಿಗಂತೂ ಮುನ್ನಡೆ ಮತ್ತು ಆರೋಗ್ಯ ವಿಚಾರದಲ್ಲಿ ಸುಧಾರಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ ಕಾರ್ಯಗಳಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಸಹ ಚುರುಕುತನ ಅವಶ್ಯಕತೆ ಇದೆ ಮಂದಗತವಾಗಿ ಕೆಲಸಗಳು ಪ್ರಾರಂಭ ಆಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸವನ್ನು ಇದನ್ನು ಮಾಡಬೇಕಾಗುತ್ತೆ ಇನ್ನು ಅದರ ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿರುವಂಥವ್ರಿಗಂತೂ ಉತ್ತಮವಾದಂಥ ಒಂದು ಫಲಿತಾಂಶ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ ಸೂರ್ಯನಾರಾಯಣ ಪ್ರಾರ್ಥನೆ ಸೂರ್ಯನ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ಈ ದಿನ ಸಾಧ್ಯ ಇದೆ ಇನ್ನು ರಾಶಿವರೆಗಂತೂ ಈ ದಿನ ನೋಡಿ ಖರ್ಚುಗಳ ಬಗ್ಗೆ ಸ್ವಲ್ಪ ಹಿಡಿತಾ ಇರಲೇಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಹೆಚ್ಚಿನ ಮಟ್ಟಿಗೆ ಖರ್ಚುಗಳು ಬರುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ ಇನ್ನು ಕುಟುಂಬದ ವಿಚಾರದಲ್ಲಿ ನೋಡೋಕ್ಕೋದ್ರೆ ಎಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಇನ್ನು ಅದರ ಜೊತೆಗೆ ಈ ದಿನದ ಒಂದು ದಿನಸಿ ವಿಚಾರದಲ್ಲಿ ವ್ಯಾಪಾರಿಗಳಿಗಾಗ್ಬೋದು ಈ ದಿನ ವ್ಯಾಪಾರಿಗಳಿಗೆ ಉತ್ತಮವಾದಂತಹ ಒಂದು ಲಾಭ ಹೋಟೆಲ್ ಆಗಬಹುದು ಅಥವಾ ದಿನಸಿ ಸಂಬಂಧಪಟ್ಟಂಥ ವ್ಯಾಪಾರಿಗಳಿಗಂತೂ ಪರವಾಗಿಲ್ಲ ಈ ದಿನ ಹೆಚ್ಚಿನ ಮಟ್ಟಿಗೆ ಲಾಭ ಇದೆ ಅನ್ನುವಂಥದ್ದು ಕಂಡುಬರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಹ ಈ ದಿನ ನಕ್ಷತ್ರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇದೆ ಇನ್ನು ತುಲಾರಾಶಿ ವಿವಾದವಾದಂಥವಾಗಿರುವಂತಹ ವಿಚಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಕಿರಿಕಿರಿ ಎಂದು ಕೂಡಿ ಬರುವಂಥದ್ದು ಇರುತ್ತೆ ಇಲ್ಲ ಒಂದು ಕಡೆ ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ ಎಚ್ಚರಿಕೆ ಅಗತ್ಯವಾಗಿ ಬೇಕಾಗುತ್ತೆ ಇನ್ನು ಒಂಟಿತನ ಬಯಸುವಂಥದ್ದು ಯಾರೂ ಬೇಡಪ್ಪ ನಾನು ಒಬ್ಬನೇ ಇದ್ದರೆ ಸಾಕು ಅನ್ನೋಂಥ ಎಲ್ಲೋ ಒಂದು ಕಡೆ ಬೇಜಾರು ಮಾನಸಿಕವಾಗಿ ಖಿನ್ನತೆಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಭಾಳ ಎಚ್ಚರಿಕೆ ಇರಲಿ ಇದನ್ನು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಈಶ್ವರನ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದು ಮಾಡಿದ್ರೆ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ಇದನ್ನು ಸಾಧ್ಯ ಇದೆ ಇನ್ನು ಋಷಿಕ ರಾಶ್ ಪುಣ್ಯಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಆಸಕ್ತಿ ಉಂಟಾಗುವಂಥದ್ದು ಇರುತ್ತೆ ದೂರದ ಪ್ರಯಾಣ ದೇವಸ್ಥಾನ ಪೂಜೆ ಪುನಸ್ಕಾರಗಳಲ್ಲಿ ಮಗ್ನರಾಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ವಿದ್ಯಾರ್ಥಿಗಳಿಗಂತೂ ನೂತನ ಆಲೋಚನೆ ಯಾವ ಒಂದು ಸಬ್ಜೆಕ್ಟನ್ನು ತೆಗೆದುಕೊಂಡ್ರೆ ಒಳ್ಳೆದು ಆಗುತ್ತೆ ಅಥವಾ ಓದೋದು ಹೇಗೆ ಅನ್ನುವಂಥದ್ದು ಯಾವುದೋ ಒಂದು ಕಡೆ ಗಮನ ಇರುತ್ತೆ ಇನ್ನು ಆದಷ್ಟು ಸಹ ಹೊಸದಾದಂತಹ ಓದೋದ್ರ ಮೇಲೆ ಆಸಕ್ತಿ ಬರೋದರಿಂದ ಇನ್ನಷ್ಟು ಬರಲಿ ಅಂತೇಳಿ ಗಣಪತಿ ಅಯಗ್ರೀವನ ಪ್ರಾರ್ಥನೆ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾನಂ ಅಯಗ್ರೀವ ಉಪಾಸ್ಮಯೇ ಎಂಬ ಮಂತ್ರವನ್ನು ವಿದ್ಯಾರ್ಥಿಗಳು ಹೇಳ್ಕೊಳ್ಳೋದ್ರಿಂದ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ಸಾಧ್ಯ ಇರುತ್ತೆ ಇನ್ನು ಧನುರ್ ರಾಶಿಯವರಿಗಂತೂ ಮನೆಯ ಹಿರಿಯರ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಲೇಬೇಕಾಗುತ್ತೆ ಯಾಕಂದರೆ ಧನುರ್ ರಾಶಿಗೆ ಮೂಲ ನಕ್ಷತ್ರ ನಿತ್ಯ ನಕ್ಷತ್ರ ಆಗಿರುತ್ತೆ ಭಾಳ ಧನುರ್ ರಾಶಿಯವರು ಎಚ್ಚರಿಕೆ ಆರೋಗ್ಯದ ಬಗ್ಗೆ ಇರಬೇಕು ಇನ್ನು ಖಾಸಗಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥವ್ರಿಗಂತೂ ಕೆಲಸದ ಒತ್ತಡ ಇನ್ನಷ್ಟು ಹೆಚ್ಚಾಗಿ ಕಂಡು ಇರುತ್ತೆ ಸಾಧ್ಯವಾದಷ್ಟು ಹನುಮಾನ್ ಚಾಲಿಸ್ ಹನುಮಂತನ ಒಂದು ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ತುಳಸಿ ಅರ್ಚನೆಯನ್ನು ಮಾಡಿಸೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕಿದೇನ ಸಾಧ್ಯ ಇದೆ ಇನ್ನು ಮಕರ ರಾಶಿಯವ್ರಿಗಂತೂ ಗೃಹಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳಲ್ಲಿ ಪ್ರಗತಿ ಕಾಣುವಂಥದ್ದು ಮನೆ ಕಟ್ಟುವಂಥ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಇದ್ದರೆ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಸಿಗಲಿಕ್ಕಿರುತ್ತೆ ಇನ್ನು ಕುಟುಂಬದಲ್ಲಿ ಆನಂದ ಇರುತ್ತೆ ಉತ್ತಮವಾದಂತಹ ಒಂದು ಸುದ್ದಿಯನ್ನು ಇರುತ್ತೆ ಒಟ್ಟಾರೆ ಮನೆ ವಿಚಾರದಲ್ಲಂತೂ ಅಭಿವೃದ್ಧಿ ಕಾಣಲಿಕ್ಕಿರುತ್ತೆ ಇದನ್ನು ಸಾಧ್ಯವಾದಷ್ಟು ಭೂವರಾಹ ಸ್ವಾಮಿಯ ಪ್ರಾರ್ಥನೆ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ಇದನ್ನು ಸಾಧ್ಯ ಇದೆ ಇನ್ನು ಕುಂಭರಾಶಿ ಅವ್ರಿಗಂತೂ ಹೊಸ ಕಾರ್ಯಗಳಲ್ಲಿ ಜಯ ಇರೋ ಇದ್ದೇ ಇರುತ್ತೆ ಮತ್ತು ಸಿನಿಮಾ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿರುವಂಥ ಪ್ರತಿಮೆಗಳಿಗಂತೂ ಉತ್ತಮವಾದಂಥ ಅವಕಾಶಗಳು ಲಭ್ಯ ಆಗುವಂಥದ್ದಿರುತ್ತೆ ಏನಾದರೂ ಸಿನಿಮಾ ಇಂಥದರಲ್ಲಿ ಪ್ರಯತ್ನ ಮಾಡೋವಂಥವ್ರು ಏನಾದರೂ ಕಿರಿಕಿರಿ ಸಮಸ್ಯೆಗಳಿರುವಂಥವರು ಸಹ ಈ ದಿನ ಬಗೆಹರಿಸ್ಕೊಳ್ಬಹುದು ಹಿಮಾ ಕುಂದ ಋಣಾಲಾಭಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರಯುಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಅನ್ನುವಂತಹ ಶುಕ್ರಮಂತ್ರವನ್ನು ಪಠಿಸೋದ್ರಿಂದ ಅಥವಾ ಔದುಂಬರ ಪ್ರದಕ್ಷಿಣೆ ಇದನ್ನು ಮಾಡೋದರಿಂದ ನಾವು ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಈ ಸಾಧ್ಯ ಇದೆ ಇನ್ನು ಮೀನರಾಶಿವರಿಗಂತೂ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸೋದು ಬಾ ಸೂಕ್ತ ಅಂತಲೇ ಹೇಳ್ಬೋದು ಇನ್ನು ಅದರ ಜೊತೆಗೆ ವಾದ ವಿವಾದಗಳಿಂದ ಆದಷ್ಟು ದೂರ ಇರಿ ವಿನಾಕಾರಣ ಕಲಹಗಳು ಬರುವಂಥದ್ದು ಯಾವುದೋ ಬೇಡವಾದಂಥ ವಿಚಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಸಹೋದ್ಯೋಗಿಗಳಿಂದ ಕಿರಿಕಿರಿ ಅನುಭವಿಸುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುವಂಥದ್ದು ಇರುತ್ತೆ ಭಾಳ ಎಚ್ಚರಿಕೆಯಿಂದ ವ್ಯವಹಾರವನ್ನು ಇದನ್ನು ಮಾಡಿಕೊಳ್ಬೇಕಾಗುತ್ತೆ ಸಾಧ್ಯವಾದಷ್ಟು ಸಹ ಇದೀನ ಕಾಲಭೈರವನ ಪ್ರಾರ್ಥನೆ ಕಾಲಭೈರವನ ಅಷ್ಟಕವನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಶ್ವಾನಗಳು ಅಂದರೆ ನಾಯಿಗಳಿಗೆ ಏನಾದರೂ ಬಿಸ್ಕತ್ತು ಆಹಾರ ರೂಪದಲ್ಲಿ ಹಾಕೋದ್ರಿಂದ ಸಹೋದ್ಯೋಗಿಗೆಯಿಂದ ಕಿರಿಕಿರಿ ಅಥವಾ ಇನ್ಯಾವುದೋ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಆಗುತ್ತೆ ಇನ್ನು ಹನ್ನೆರಡು ರಾಷ್ಟ್ರೀಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ವಿಶೇಷವಾದಂಥದ್ದು ಮೂಲ ನಕ್ಷತ್ರ ಮಂಗಳವಾರ ಮದುವೆ ಆಗ್ತಾ ಇಲ್ಲ ಸಮಸ್ಯೆಗಳ ಒಳಗಾಗಿದ್ದೀರಾ ಅನ್ನುವಂಥವ್ರು ಮತ್ತು ಈ ದಿನ ಏಕಾದಶಿ ತಿಥಿ ಇರೋದರಿಂದ ಆದಷ್ಟು ಉಪವಾಸ ಇದ್ದು ಹನುಮಂತನ ದರ್ಶನ ಅಥವಾ ವಿಳೆದೆಲೆ ಹಾರವನ್ನು ಹಾಕಿಸೋಂಥಕ್ಕ ಒಂದು ಪ್ರಯತ್ನ ಮಾಡಿದ್ರೆ ಇದನ್ನು ಮದುವೆ ವಿಚಾರದಲ್ಲಿ ಬರುವಂಥ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಸಾಧ್ಯ ಇರುತ್ತೆ ಹರೇ ಶ್ರೀನಿವಾಸ